ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದ್ರೇನೆ ಸಿನಿಮಾನಲ್ಲಿ ನಿರ್ದೇಶಕ ಆಗೋದಕ್ಕೆ ಸಿನಿಮಾ ಇಲ್ಲಿ ಇದು ಸಿನಿಮಾನೇ ಅದು ಸಿನಿಮಾನೇ ಅದು ವಿಧಾನ ಬೇರೆ ಅಷ್ಟೇ, ಅದು ಕ್ಲೋಸಪ್ ಮೀಡಿಯಮ್ಮು, ಇದು ಸಿನಿಮಾ ಒಂದು ದೊಡ್ಡ ಮೀಡಿಯಮ್ಮು. ಪ್ರತಿ ವಾರ ಜನ ಅದನ್ನು ಕಾಯ್ಕೊಂಡು ನೋಡೋರು, ಸಿನಿಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ ಹೊರತು. ಅವಾಗ ಒಂದು ಎಕ್ಸ್ಪೆನ್ಸಿವ್ ಮೀಡಿಯಾ, ಎಕ್ಸ್ಪೆನ್ಸಿವ್ ಅಂದರೆ ಕಾಸ್ಟ್ಲಿ, ಒಂದು ರೀಲ್ ಖಾಲಿ ಆದರೆ ಇನ್ನೊಂದು ರೀಲ್ಗೆ 10,000-11,000 ಕೊಟ್ಟು ತರಬೇಕಾಗಿತ್ತು ರೀಲ್. ಸೊ ನಾನು ಈ ಒಂದು ಸಿನಿಮಾ 2 ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ನಾನು ಪೂರ್ತಿ ಅದನ್ನು ತಿಳ್ಕೊಬೇಕು. ಭಾಳ ದಿನ ಮೇಲೆ ಗೊತ್ತಾಯಿತು ಒಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋದ್ರೇ ಸಿನಿಮಾನಲ್ಲಿ ನಿರ್ದೇಶಕ ಆಗೋದಕ್ಕೆ ಈಸಿ ಆಗುತ್ತೆ ಅಂತ. ಅಂದರೆ ಕಷ್ಟ ಆಗೋದಿಲ್ಲ, ಎಲ್ಲ ಕೆಲಸ ಕಲಿಯೋಕ್ಕಾಗತ್ತೆ ಅಲ್ಲಿದ್ದಾಗ ಅಂತ. ಇದ್ರ ಮಧ್ಯೆ ಏನಾಯಿತು, ದೂರದರ್ಶನ ಅನ್ನೋದೊಂದು ಅವಾಗ ಬೆಂಗಳೂರು ದೂರದರ್ಶನ ಅನ್ನೋದೊಂದು ಎಮರ್ಜ್ ಆಗಿತ್ತು. ಅಂದರೆ ಕನ್ನಡ ಚಾನೆಲ್ಲು ಅಂದರೆ ನಮ್ಮ ದೂರದರ್ಶನದಲ್ಲಿ ಪ್ರತಿದಿನ ಸಾಯಂಕಾಲ ಕಾರ್ಯಕ್ರಮಗಳು ಬರ್ತಾಯಿತ್ತು. ಇದರಲ್ಲಿ ಧಾರಾವಾಹಿನ ಕೊಡೋಕೆ ಶುರು ಮಾಡಿದ್ರು. ಆಗ ಧಾರಾವಾಹಿನ ಕೊಡ್ತಾಯಿದ್ರು. ಆಗ ಒಳ್ಳೊಳ್ಳೆ ನಿರ್ದೇಶಕರುಗಳು, ಸುಮಾರು ಜನ ಸಿನಿಮಾ ನಿರ್ದೇಶಕರುಗಳು, ಫಾರ್ ಎಕ್ಸಾಂಪಲ್ ನಾಗಾಭರಣ ಇರ್ಬೋದು, ಆಮೇಲೆ HMK ಮೂರ್ತಿಯವರು ಇರ್ಬೋದು, ಆಮೇಲೆ ಸುಮಾರು ಜನ, ಈವನ್ ಆ ಟೈಮ್ನಲ್ಲಿ ಕುವೆಂಪು, ಕಾರಂತರ ಕಾದಂಬರಿಗಳನ್ನ ಆಧರಿಸಿ ಕೂಡ ದೂರದರ್ಶನ ಧಾರಾವಾಹಿಗಳು ಬಂತು. ಆಮೇಲೆ ಚಂದ್ರಶೇಖರ್ ಅಂತ, ಹುಲಿ ಚಂದ್ರಶೇಖರ್ ಅಂತ, ಅವರ ಸೀರಿಯಲ್ಗೆ ನಾನು ಮಳೆಗಳಲ್ಲಿ ಮದುಮಗಳು ಅಂತ ಮಾಡಿದ್ರು, ಕುವೆಂಪು ಅವ್ರದ್ದು ಕಾದಂಬರಿ ಆಧರಿಸಿ. ಅದಕ್ಕೆ ನಾನು ರಿಸರ್ಚ್ ವರ್ಕ್ ಕೂಡ ಒಂಚೂರು ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಸೊ ಇಲ್ಲಿ ಧಾರಾವಾಹಿ ಕಡೆ ಬಂದೆ ನಾನು. ಸಿನಿಮಾ ಇಲ್ಲಿ ಇದು ಸಿನಿಮಾನೇ ಅದು ಸಿನಿಮಾನೇ ಅದು ವಿಧಾನ ಬೇರೆ ಅಷ್ಟೇ, ಅದು ಕ್ಲೋಸಪ್ ಮೀಡಿಯಮ್ಮು, ಇದು ಸಿನಿಮಾ ಒಂದು ದೊಡ್ಡ ಮೀಡಿಯಮ್ಮು, ಲಾಂಗ್ ವಾಸ್ಟ್ ಮೀಡಿಯಮ್ಮು ಅಥವಾ ಲಾಂಗ್ ಶಾರ್ಟಿನ ಮೀಡಿಯಮ್, ಇದು ಒಂದು ಕ್ಲೋಸಪ್ನಲ್ಲಿ ಆಗುವಂಥ ಮೀಡಿಯಮ್ಮು. ಬಟ್ ಕತೆ ಬರೆಯೋದು, ಚಿತ್ರಕತೆ ಮಾಡೋದೆಲ್ಲ ಒಂದೇ, ಆಮೇಲೆ ಶೂಟಿಂಗ್ ಮಾಡೋದು ಒಂದೇ ರೀತಿ. ಈ ಕಡೆ ಹೇಳಿತು, ಇಲ್ಲೇನಾಯಿತು, ನಾನು ಬಂದ ತಕ್ಷಣ ಸಿಕೈ ಚಂದ್ರು ಅವರು ಪರಿಚಯ ಆದರು ನನಗೆ, ಒಂದು ಸಿನಿಮಾನಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡುವಾಗ ಅವ್ರು ಪರಿಚಯ ಆದರು. ಅವರು, ನಾನು ಧಾರಾವಾಹಿ ಮಾಡ್ತಾ ಇದ್ದೀನಿ, ನೀವು ಬನ್ನಿ ಅಲ್ಲಿ ಕೆಲಸ ಮಾಡಿ ಅಂತಂದರು. ಸರಿ, ಬಂದೆ ಅಲ್ಲಿ ಕೆಲಸ ಮಾಡಿದೆ, ಅಲ್ಲಿ ರೈಟ್ರಾಗಿ ಬಂದೆ. ಅವರು ಏನು ಕರೆಕ್ಷನ್ ಕೊಡ್ತಾಯಿದ್ರು ಅದನ್ನು ಕರೆಕ್ಷನ್ ಮಾಡ್ತಾ ಇದ್ದೆ. ಅಂದರೆ ಚಿತ್ರಕಥೆಯನ್ನು ಕರೆಕ್ಷನ್ ಮಾಡೋದು, ಸಂಭಾಷಣೆ ಕರೆಕ್ಷನ್ ಮಾಡೋದು, ಆಮೇಲೆ ಸ್ಪಾಟಲ್ಲಿ ಸಂಭಾಷಣೆ ಹೇಳ್ಕೊಡೋದು, ಹೀಗೆ ಕಲ್ತ್ಕೊಂಡೆ. ಇಲ್ಲೇನಾಯಿತು, ಮತ್ತೆ ಇಲ್ಲಿ ಧಾರಾವಾಹಿಗಳಲ್ಲಿ ಮಾಡ್ತಾ 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 ಒಂದು 6-7 ಧಾರಾವಾಹಿನಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಚಂದ್ರ ಜೊತೆಗೆ 2 ಧಾರಾವಾಹಿಗಳು ಮಾಡಿದೆ, ಸಿಕೆ ಚಂದ್ರ ಜೊತೆಗೆ ಕೆಲಸ ಮಾಡಿದೆ. ಇಲ್ಲಿ ಒಂದು ಗ್ಯಾಂಗ್ ಪರಿಚಯ ಆಯಿತು ನನಗೆ, ಸುಮಾರು ಜನ ಪರಿಚಯ ಆದರು, ಶ್ರೀನಿವಾಸ್ ಗ್ರಾಫ್ ಅಂತ, ಮೋಹನ್ ಅಂತ, ಎಲ್ಲರೂ ಪರಿಚಯ ಆದರು. ಎಲ್ಲರೂ ಸೀರಿಯಲ್ ಫೀಲ್ಡಲ್ಲಿ ಇದ್ದರು. ಇವ್ರ ಜೊತೆ ಸೇರ್ತಾ ಸೇರ್ತಾ ನನಗೆ, ಯಾಕೆ ಸಿನಿಮಾಗೆ ಹೋಗಲಿಲ್ಲ, ಸಿನಿಮಾ ಬಿಟ್ಟು ಬಂದೆ, ಮತ್ತೆ ಇದೊಂದು ಚಾಪ್ಟರ್ ಆಗೋಯ್ತಲ್ಲ ಅಂದರೆ, ಇಷ್ಟೊತ್ತಿಗಾಗಲೇ ನಾನು ಅಸೋಸಿಯೇಟ್ ಡೈರೆಕ್ಟ್ರಾಗಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಮಾಡಿ ನಾನು ಮತ್ತೆ ಅಲ್ಲಿಗೆ ಹೋಗಿದೆ, ಧಾರಾವಾಹಿಗೆ ಹೋದೆ. ಧಾರಾವಾಹಿಯಿಂದ ಮತ್ತೆ ಬಂದೆ ಇಲ್ಲಿ. ನಾನು 1991-92 ಮತ್ತೆ ಕೋ ಡೈರೆಕ್ಟ್ರಾಗಿ ಎಂಟರ್ ಆದೆ ತಿರ್ಗಿ ಇಲ್ಲಿ, ಧಾರಾವಾಹಿಗಳನ್ನ ಬಿಟ್ಬಿಟ್ಟೆ ಆ ಕಡೆಗೆ. ಇಷ್ಟೊತ್ತಿಗಾಗಲೇ ಧಾರಾವಾಹಿನಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿ ಒಂದು ಧಾರಾವಾಹಿನ ನಿರ್ದೇಶನ ಕೂಡ ಮಾಡಿದೆ. ನನಗೊಂದು ಅವಕಾಶ ಬಂತು. ರಾಜೇಶ್ ಅಂತ ಒಬ್ಬ ಪ್ರೊಡ್ಯೂಸರು, ಆತನೇ ಹೀರೋ ಆಗಿ ಅಭಿನಯಿಸಿದ ಒಂದು ಕಣ್ಣಮುಚ್ಚೆ ಕಾಡೆಗೂಡೆ ಅಂತ ಹೇಳ್ಬಿಟ್ಟು ಒಂದು ಧಾರಾವಾಹಿ. ಇದಕ್ಕೆ ವಿ ಮನೋಹರ್ ಅವರು ಸಂಗೀತ, ಅಯ್ಯೋ ಚಂದ್ರಶೇಖರ್ ಕಂಬಾರ್ ಅವರು ಸಂಗೀತ ಮಾಡಿದರು, ವಿ ಮನೋಹರ್ ಇದಕ್ಕೆ ಸಾಹಿತ್ಯ ಬರೆದಿದ್ದರು, ಸುಕುಮಾರ್ ಪೆರೋಡಿ ಅಂತೇಳಿ ಕಾಶಿನಾಥ್ ಅವ್ರ ಹತ್ರ ಕೋ ಡೈರೆಕ್ಟರ್ ಆಗಿದ್ದರು, ಇವರು ಅದಕ್ಕೆ ಕತೆ ಬರೆದಿದ್ದರು. ನಂಜುಣ್ಣ ಅಂಥೇಳಿ, ಇವತ್ತು ಅವ್ರು ನಮ್ಮ ಜೊತೆಗೆ ಇಲ್ಲ, ನನ್ನ ಸ್ನೇಹಿತರವರು, ಅವರು ತೀರ್ಕೊಂಡಿದ್ದಾರೆ. ಅವರು ಒಳ್ಳೆ ರೈಟ್ರಾಗಿ ಕನ್ನಡ ಚಿತ್ರಕ್ಕೆ ಬಂದರು, ನಿರ್ದೇಶಕ ಕೂಡ ಆದರು, ಬಟ್ ಎಲ್ಲೋ ಸಕ್ಸಸ್ ಅಷ್ಟು ಕಾಣಲಿಲ್ಲ ಪಾಪ ಅವರು. ಮೊನ್ನೆ ಇತ್ತೀಚೆಗೆ ಅವರು ಪ್ಯಾಂಡಮಿಕ್ ಟೈಮೇ ಅಂತ ಕಾಣುತ್ತೆ, ಆ ಟೈಮಲ್ಲಿ ಅವರು ಹೋಗ್ಬಿಟ್ರು. ಸೊ ಅವರು ನನ್ನ ಜೊತೆಗೆ ಈ ಎಲ್ಲ ಕೆಲಸಗಳು ಮಾಡ್ಕೊಂಡು ಬಂದರು. ನನ್ನ ಧಾರಾವಾಹಿಗೆ ಅವರು ಲೇಖಕನಾಗೂ ಕೆಲಸ ಮಾಡಿದ್ರು, ರೈಟ್ರಾಗಿ ಕೆಲಸ ಮಾಡಿದ್ರು. ಶ್ರೀವತ್ಸ ರಂಗನಾಥ್ ಅಂತ, ರವಿ ಶ್ರೀವತ್ಸ ಅವರ ತಂದೆಯವರಾದ ಶ್ರೀವತ್ಸ ರಂಗನಾಥ್ ನನ್ನ ಧಾರಾವಾಹಿಗೆ ಚಿತ್ರಕಥೆ ಬರೆದ್ರು. ಸೊ ನಾವು ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು ಒಂದು ಧಾರಾವಾಹಿ ಮಾಡಿದೆ, ಕಣ್ಣಾಮುಚ್ಚೆ ಕಾಡೆಗೋಡೆ ಅಂತೇಳಿ. ಕಂಬಾರರು ಮ್ಯೂಸಿಕ್ ಮಾಡಿದ್ರು, BK ಸುಮಿತ್ರ ಅವರು ಹಾಡಿದ್ರು. ಆವಾಗಿನ ಕಾಲದಲ್ಲಿ ಅದು ಒಳ್ಳೆ TRP ಇದ್ದಂಥ ಧಾರಾವಾಹಿ. ಅವತ್ತು ನಾಗಾಭರಣ ಅವ್ರ ಧಾರಾವಾಹಿ ಬರ್ತಾ ಇತ್ತು, ಆಮೇಲೆ ಶೇಷಾದ್ರಿ ಅವ್ರದ್ದು ಧಾರಾವಾಹಿ, ಎಲ್ಲರ ಧಾರಾವಾಹಿಗಳು ಬರ್ತಾ ಇರೋ, ನಂದು ಒಂದು ಧಾರಾವಾಹಿ ಬಂತು. ಆದರೆ ದಿನ ಧಾರಾವಾಹಿ ಬರ್ತಾ ಇದ್ದಲ್ಲ ಅದು, ಅಂದರೆ ದಿನನಿತ್ಯ ಬರುವಂಥದ್ದಲ್ಲ, ದೈನಿಕ ಧಾರಾವಾಹಿ ಅಲ್ಲ, ಅದು ಬಂದು ಒಂದು ವೀಕ್ಲಿ ಬರುವಂಥದ್ದು. ಎವ್ರಿ ಫ್ರೈಡೇ 7 ಗಂಟೆಗೆ ಆ ಧಾರಾವಾಹಿ ಪ್ರಾರಂಭ ಆಗ್ತಾ ಇತ್ತು. ಪ್ರತಿ ವಾರ ಜನ ಅದನ್ನು ಕಾಯ್ಕೊಂಡು ನೋಡೋರು, ಅದರಲ್ಲಿ ಸಿಕೈ ಚಂದ್ರು ಆ್ಯಕ್ಟ್ ಮಾಡಿದರು, ಆಮೇಲೆ ನಮ್ಮ ಶಿವರಾಮಣ್ಣ, ನಮ್ಮ ಸಿನಿಮಾದ ಶಿವರಾಮ್ ಅವ್ರು ಆ್ಯಕ್ಟ್ ಮಾಡಿದ್ರು, ಅದರಲ್ಲಿ RT ರಮಾ ಅವ್ರು ಆ್ಯಕ್ಟ್ ಮಾಡಿದರು, ಎಲ್ಲ ಸಿನಿಮಾದವರು ಸೀರಿಯಲ್ನವರು ಎಲ್ಲರೂ ಬಳಸ್ಕೊಂಡು ನಾನು ಧಾರಾವಾಹಿ ಮಾಡಿದೆ. ಇದಾದಮೇಲೆ ಏಕೋ ಸಮಾಧಾನ ಇಲ್ಲ, ನಾನು ನನ್ನ ಉದ್ದೇಶ ಸಿನಿಮಾ ಮಾಡಬೇಕು ಅಂತ ಇತ್ತು. ಬಟ್ ಇದೆಲ್ಲ ಪತ್ರಿಕೆಗೆ ಬಂದಿದ್ದು, ಧಾರಾವಾಹಿ ಮಾಡಿದ್ದು, ಮತ್ತು ರೈಟ್ರಾಗಿ ಕೆಲಸ ಮಾಡಿದ್ದು, ಅಸೋಸಿಯೇಟ್ ಎಲ್ಲ ಒಂದು ಆಕ್ಸಿಡೆಂಟಲ್ಲಾಗಿ ನಡೆದೋಯ್ತು. ಬಟ್ ನನಗೆ ಅಲ್ಟಿಮೇಟಾಗಿ ನಾನು ಡೈರೆಕ್ಟರ್ ಆಗಲೇಬೇಕು. ಸೊ ಮತ್ತೆ ಸಿನಿಮಾ ಕಡೆ ಬಂದೆ. ಸಿನಿಮಾ ಕಡೆ ಬಂದಾಗ ಒಂದು 2-3 ವರ್ಷ ಆ ಕಡೆ ಹೋಗಿರಲಿಲ್ಲ. ಮತ್ತೆ ಇವಾಗೆಲ್ಲ ಯಾರಿದಾರಲ್ಲಿ, ಯಾರ ಮೂಲಕ ಹೋಗಬೇಕು, ತಿರ್ಗಾ ಯಾರ ಹತ್ರ ವರ್ಕ್ ಮಾಡಬೇಕು, ಅಷ್ಟೊಳ್ಳೆ ಒಂದು ಕತೆ ಕೂಡ ಮಾಡಿಟ್ಕೊಂಡಿದ್ದೆ, ಒಂದು 2-3 ಕತೆಗಳು ಮಾಡಿದ್ದೆ. ಬಟ್ ಡೈರೆಕ್ಟಾಗಿ ಪ್ರೊಡ್ಯೂಸರ್ ಸಿಗೋದಿಲ್ಲ. ಧಾರಾವಾಹಿ ಮಾಡಿದ್ದೀನಿ, ನಾನು ಸಿನಿಮಾ ಮಾಡ್ತೀನಿ ಅಂದರೆ ಯಾರು ಸಿನಿಮಾ ಮಾಡಿದ್ದೀರಾ ಅಂತ ಕೇಳ್ತಾರೆ ಹೊರತು. ಆವಾಗ ಇವಾಗ ಅದು ಆ ಪ್ರಶ್ನೆ ಬರೋದೇ ಇಲ್ಲ.
ಈಗ ಒಂದು ಶಾರ್ಟ್ ಫಿಲ್ಮ್ ಮಾಡಿಬಿಟ್ಟು ಡಿಜಿಟಲ್ ಅಲ್ಲಿ ತೋರಿಸಿದ್ರು ಕೂಡ ಸಿನಿಮಾ ಸಿಗುತ್ತೆ ಒಂದಿನ ಕಾಲಕ್ಕೆ. ಹುಡುಗರಿಗೆ ಸಿನಿಮಾ ಸಿಕ್ಬಿಡುತ್ತೆ, ಓ ಇದು ಸಿನಿಮಾ ಮಾಡಬಲ್ಲ ಅಂತ. ಆವಾಗ ನಮ್ಗೆ ಯಾವುದು ಆ ಥರದ್ದು ಇರಲಿಲ್ಲ. ಧಾರಾವಾಹಿ ಮಾಡಿದ್ದೀನಿ ಅಂದರೆ ಅದು ಧಾರಾವಾಹಿ ಆಯ್ತ್ರಿ, ಸಿನಿಮಾ ಏನ್ರಿ ಮಾಡ್ತೀರಾ ಅನ್ನೋದು. ಸಿನಿಮಾ ಎಲ್ಲಿಂದ ಮಾಡ್ತೀರಾ, ಸಿನಿಮಾ ಅನುಭವ ಇದೆಯಾ ಅಂದರೆ ಆವಾಗ ಡಿಜಿಟಲ್ ಆಗಿರಲಿಲ್ಲ ಸಿನಿಮಾ ಇನ್ನು. ಆವಾಗ ನಾವು ಈ ರೀತಿ ಕ್ಯಾಮ್ರಲ್ಲಿ ನೋಡ್ಬಿಟ್ಟು ಆಗಲೇ ಶೂಟ್ ಮಾಡಿ ಆಗಲೇ ನೋಡಿ ಆಗಲೇ ಟ್ರಾನ್ಸ್ಫರ್ ಮಾಡಿ ಆಗಲೇ ಎಡಿಟ್ ಮಾಡುವಂಥ ಸಂದರ್ಭ ಇರಲೇ ಇಲ್ಲ. ಆಗ ರಾ ಸ್ಟಾಕು ಫಿಲಮ್ ಒಂದ್ಸರಿ ನಾನು ರೆಡಿ ಫಿಲಮ್ನ ರೀ ಇದ್ರಲ್ಲಿ ಹಾಕಿದ್ರೆ ಕ್ಯಾಮ್ರಲ್ಲಿ ಹಾಕಿದ್ರೆ ಅದು ಓಡಾದ ಮೇಲೆ ಅದನ್ನ ಮತ್ತೆ ರೀಶೂಟ್ ಮಾಡೋಕ್ಕಾಗಲ್ಲ ಆ ಸಿನಿಮಾನ. ಒಂದ್ಸರಿ ಎಕ್ಸ್ಪೋಸ್ ಮಾಡಿ ಫಿಲಮ್ ಮುಗ್ದಂಗೆ ಅದು, ಇನ್ನೊಂದು ಕ್ಯಾನ್ ಹಾಕಬೇಕು ಶೂಟ್ ಮಾಡಬೇಕು. ಸಿನಿಮಾ ಏನು ಅಂದರೆ ಅವಾಗ ಒಂದು ಎಕ್ಸ್ಪೆನ್ಸಿವ್ ಮೀಡಿಯಾ. ಎಕ್ಸ್ಪೆನ್ಸಿವ್ ಅಂದರೆ ಕಾಸ್ಟ್ಲಿ. ಒಂದು ರೀಲ್ ಖಾಲಿ ಆದರೆ ಇನ್ನೊಂದು ರೀಲ್ಗೆ 10,000 - 11,000 ಕೊಟ್ಟು ತರಬೇಕಾಗಿತ್ತು ರೀಲು. ಒಬ್ಬ ನಿರ್ದೇಶಕ ಎಷ್ಟು ರೀಲಲ್ಲಿ ಎಷ್ಟು ಕ್ಯಾನ್ಗಳಲ್ಲಿ ಸಿನಿಮಾ ಮಾಡ್ತಾನೆ ಅನ್ನೋ ಲೆಕ್ಕ ಇದ್ದಿದ್ದ ಕಾಲ ಅದು. ಇವಾಗ ಹಂಗಲ್ಲ, ಎಷ್ಟು ಹಾರ್ಡ್ ಡಿಸ್ಕ್ ಬೇಕಾದ್ರೂ ನಾವು ಮಾಡ್ಬೋದು, ಎಕ್ಸ್ಪೋಸ್ ಮಾಡ್ಬೋದು. ಕ್ಯಾಮ್ರಾ ಇರಲಿ, ಎಷ್ಟು ಬೇಕಾದ್ರೂ ಎಕ್ಸ್ಪೋಸ್ ಮಾಡ್ಬೋದು, ಎಷ್ಟು ಹಾರ್ಡ್ ಡಿಸ್ಕ್ ಬೇಕಾದ್ರೂ ಇಟ್ಕೋಬೋದು. ಈಗೆಲ್ಲ ಒಂದು 30-40 ಹಾರ್ಡ್ ಡಿಸ್ಕ್ಗಳಲ್ಲಿ ಸಿನಿಮಾ ಮಾಡಿ ಇಟ್ಕೊಂಡಿರ್ತಾರೆ ಇವಾಗ. ಆವಾಗ ಆ ರೀತಿ ಅಷ್ಟೊಂದು ಲಕ್ಷಾಂತರ ಅಡಿಗಳು ಅಂದರೆ ಫೀಟು 400 ಅಡಿ ಲೆಕ್ಕದಲ್ಲಿ ಕ್ಯಾನು ಮಾಡೋಕ್ಕಾಗಲ್ಲ, ಅಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ, ಕಾಸ್ಟ್ಲಿ ಆಗೋದು. ಯಾರು ಹೆಚ್ಚು ಕ್ಯಾನನ್ನು ಎಕ್ಸ್ಪೋಸ್ ಮಾಡ್ತಾನೆ ಆ ಡೈರೆಕ್ಟ್ರ್ ಪ್ಲ್ಯಾನ್ ಇಲ್ಲ, ಅಥವಾ ಅವನಿಗೆ ಎಷ್ಟು ಬೇಕೋ ಅಷ್ಟು ತೆಗಿತಾ ಇಲ್ಲ, ಸುಮ್ಮ ಸುಮ್ಮನೆ ಏನೇನೋ ಹೆಚ್ಚು ಮಾಡ್ತಾ ಇದ್ದಾನೆ, 1:3 ರೇಷಿಯೋಲ್ ಮಾಡ್ತಾನೆ, 1:2 ರೇಷಿಯೋಲ್ ಮಾಡ್ತಾನೆ ಅಂತ ಹೇಳೋರು ಅವಾಗೆಲ್ಲನೂ. ಯಾರು ಎಕನಾಮಿಕಲಾಗಿ ಸಿನಿಮಾ ಮಾಡ್ತಾನೆ ಆ ನಿರ್ದೇಶಕನಿಗೆ ಬೆಲೆ ಜಾಸ್ತಿ ಇತ್ತು. ನಾ ಇದನ್ನು ಫಸ್ಟು ಗಮನಿಸ್ಕೊಂಡೆ. ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕಲ್ತಿದ್ದೇನು ಅಂದರೆ ಸಿನಿಮಾ ಟೆಕ್ನಾಲಜಿ. ಈ ಡಿಜಿಟಲ್ ಟೆಕ್ನಾಲಜಿ ಗೊತ್ತಾಗಿತ್ತು ಟಿವಿ ಮುಖಾಂತರ. ಅವಾಗ ಬಿಟಾ ಕ್ಯಾಮ್ ಇತ್ತು, ಆಮೇಲೆ ಬೇರೆ ಪ್ರಿಲಿಮಿನರಿ ಸ್ಟೇಜಿನ ಕ್ಯಾಮ್ರಾಗಳಿತ್ತು, ವೀಡಿಯೋ ಕ್ಯಾಮ್ರಾಗಳ ಥರ ಇತ್ತು ಅವಾಗೆಲ್ಲ. ಇವಾಗ ಅವಾಗೆಲ್ಲ ವೀಡಿಯೋ ಮ್ಯಾರೇಜ್ ವೀಡಿಯೋ ಬರ್ತಿದ್ರಲ್ಲ, ಅದನ್ನ ಸ್ವಲ್ಪ ಹೈ ಬ್ಯಾಂಡ್ ಕ್ಯಾಮ್ರಾ ಇತ್ತು ಅವಾಗ. ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದು ಟ್ರಾನ್ಸ್ಮಿಷನ್ಗೆ. ಆಮೇಲೆ ಡಿಜಿಟಲ್ ಬಂತು, ಡಿಜಿಟಲ್ ಬರೋಷ್ಟ್ರಲ್ಲಿ ಸಿನಿಮಾ ಮತ್ತೆ ಬಂತು. ನಾನು ಈ ಸಿನಿಮಾಗೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ಆದೆ. ಆವಾಗ ಬಿ ರಾಮಮೂರ್ತಿ ಅವರು ಡೈರೆಕ್ಟ್ರು, ರಾಣಿ ಮಹಾರಾಣಿ, ರುದ್ರ ತಾಂಡವ ಎಲ್ಲ ಸಿನಿಮಾ ಮಾಡಿದ್ರು, ಎಲ್ಲ ಹಿಟ್ ಆಗಿತ್ತು ಆ ಸಿನಿಮಾ. ರಾಣಿ ಮಹಾರಾಣಿ 100 ಡೇಸ್ ಆಗಿತ್ತು ಸಿನಿಮಾ. ಅವ್ರ ಹತ್ರ ಹೋಗಿ ಕೇಳಿದೆ ಅಸಿಸ್ಟೆಂಟ್ ಆಗಬೇಕು ಅಂತ. ಅವ್ರು ಕೇಳಿದ್ರು ಏನು ಮಾಡಿದ್ದೀರಾ ಏನು ಅಂತಂದು. ಪರಿಚಯ ಇತ್ತು ಮೊದಲೇ, ನೀವು ಸೀರಿಯಲ್ ಮಾಡಿದ್ದೀರಲ್ವ? ಹೌದು. ಒಂದು ಸೀರಿಯಲ್ ಮಾಡಿಬಿಟ್ಟು ಯಾಕೆ ಸಿನಿಮಾ ಮಾಡ್ತಿದ್ದೀರಾ? ಸೀರಿಯಲ್ಲೇ ನೀವು ಸಿಗುತ್ತಲ್ವ ಕಂಟಿನ್ಯೂ ಮಾಡೋಕ್ಕೆ? ಇಲ್ಲ, ಸೀರಿಯಲ್ ಸಿಗುತ್ತೆ ಮಾಡೋಕ್ಕೆ, ಆದರೆ ಸಿನಿಮಾ ಮಾಡಬೇಕನ್ನೋ ಉದ್ದೇಶ ಇದೆ. ಇಲ್ಲಿನ ಟೆಕ್ನಾಲಜಿ ನಾನು ಅಸಿಸ್ಟೆಂಟ್ ಕೆಲಸ ಮಾಡಿದ್ದೀನಿ, ಬಟ್ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಒಂದು ಸಿನಿಮಾ ಏನೋ ಮಾಡಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ನಂಗೆ ಪೂರ್ತಿ ಕಲಿಯೋಕ್ಕಾಗಲಿಲ್ಲ, ನಾನು ಎಡಿಟಿಂಗ್ ರೂಮ್ ಇನ್ನೂ ಹೋಗೇ ಇಲ್ಲ, ಒಳಗಡೆ ಹೋಗೇ ಇಲ್ಲ. ಸೊ ನಾನು ಈ ಒಂದು ಸಿನಿಮಾ 2 ಸಿನಿಮಾ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ, ನಾನು ಪೂರ್ತಿ ಅದನ್ನು ತಿಳ್ಕೊಬೇಕು ಏನು ಅಂತ. ಶೂಟಿಂಗಿಂದ ಹಿಡಿದು, ಸ್ಕ್ರಿಪ್ಟಿಂದ ಹಿಡಿದು, ಮ್ಯೂಸಿಕ್ಕಿಂದ ಹಿಡಿದು, ಕೊನೆಗೆ ಸಿನಿಮಾ ಥಿಯೇಟ್ರಿಗೆ ಬರೋ ತನಕ ನಾನು ಒಂದು ಸಿನಿಮಾ ನಿಮ್ಮ ಜೊತೆಗಿದ್ದು ಕೆಲಸ ಮಾಡಬೇಕು. ಥಿಯೇಟ್ರಿಗೆ ಬರೋದಂದರೆ ಸಿನಿಮಾ ಕಂಪ್ಲೀಟ್ ಆಗಬೇಕು, ಫಸ್ಟ್ ಕಾಪಿ ಬರಬೇಕು, ಸೆನ್ಸಾರ್ ಆಗಬೇಕು, ಅಲ್ಲಿವರೆಗೂ ನಾನು ಮಾಡ್ತೀನಿ ಅಂತಂದೆ. ಅವರಿದ್ದವ್ರು ಆಯಿತು ಬನ್ನಿ ಅಂತಂದರು. ಇಲ್ಲಿ ಏನಾಯಿತು ಅಂತಂದರೆ, ನಾನು ಆಲ್ರೆಡಿ ಒಂದು ನಿರ್ದೇಶನ ಮಾಡಿದ್ದೆ, ರೈಟ್ರಾಗಿ ಕೂಡ ಚೂರಪಾರ ಬರೆದಿದ್ದೆ, ನಂಗೆ ಬರೆಯೋ ಅವಕಾಶ ಇತ್ತು. ಆಮೇಲೆ ಸಿನಿಮಾನಲ್ಲಿ ಅವ್ರು ಯಾರು ಡೈಲಾಗ್ ಕೊಟ್ಟರೆ ಈ ಡೈಲಾಗ್ ಸರಿ ಇಲ್ಲ ಅಂತ ಸರಿ ಮಾಡೋದಿತ್ತು, ಈ ಡೈಲಾಗ್ ಹೀಗೆ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಸೊ ಉಳಿದವರೆಲ್ಲನು ಏನು ನೀವು ಡೈಲಾಗ್ ನೀವು ಕೇಳೋರು ನಂಗೆ ನೀವು ಡೈರೆಕ್ಟ್ ಮಾಡಿಬಿಟ್ಟು ಯಾಕೆ ಸರ್ ಅಸಿಸ್ಟೆಂಟ್ ಆಗಿದ್ದೀರ ತಿರ್ಗ ಅಂತ. ಇದು ನನ್ನ ಒಂದು ಯಾರೂ ಇದು ಮಾಡಲಿಕ್ಕಿಲ್ಲ. ಏನು ಅಂತಂದರೆ, ಒಂದು ಧಾರಾವಾಹಿ ನಿರ್ದೇಶನ ಮಾಡಿ, ಒಂದು ಧಾರಾವಾಹಿ ಬರೆದು ರೈಟಿಂಗ್ ಕೆಪಾಸಿಟಿ ಇದ್ದು, ರೈಟಿಂಗು ಗೊತ್ತಿದ್ದು, ನಿರ್ದೇಶನ ಮಾಡಿದ್ಮೇಲೆ ಸಿನಿಮಾಗೆ ಬಂದು ಮತ್ತೆ ಕ್ಲ್ಯಾಪ್ ಹಿಡಿಯೋದು. ಅಂದರೆ ನಂಗೆ ಕ್ಲ್ಯಾಪ್ ಕೊಟ್ಟರು ಹೋದ ತಕ್ಷಣ, ಕ್ಲ್ಯಾಪ್ ನಂಬರ್ ಅನೌನ್ಸ್ ಮಾಡಬೇಕು, ಸೌಂಡ್ ಕ್ಲ್ಯಾಪ್ ಅದು. ಆಡಿಯೋ ಮತ್ತು ವಿಡಿಯೋ ಎರಡು ಒಟ್ಟಿಗೆ ಕವರ್ ಆಗ್ತಾಯಿತ್ತು. ಈಗೆಲ್ಲ ಒಟ್ಟಿಗೆ ಕವರ್ ಆಗುತ್ತೆ, ಕ್ಯಾಮ್ರಾನಲ್ಲಿ ಮೈಕ್ ಇದೆ ಕ್ಯಾಪ್ಚರ್ ಆಗುತ್ತೆ. ಆ ಥರ ಇರಲಿಲ್ಲ ಅವಾಗ, ಮೈಕ್ ಇಡ್ತಾ ಇದ್ರು ಸ್ಪಾಟ್ನಲ್ಲಿ. ನಾ ಟೆಕ್ನಾಲಜಿ ಬಗ್ಗೆ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಹಿಂದೆ ಶೂಟಿಂಗ್ ನೋಡಿದವ್ರಿಗೆ ಗೊತ್ತಿರುತ್ತೆ, ಹಿಂದಿನ ಸಿನಿಮಾಗಳದು, ಈಗಿನವ್ರಿಗೆ ಗೊತ್ತೇ ಇರಲ್ಲ. ಇದು ಸೌಂಡ್ ಕ್ಲ್ಯಾಪ್ ಮಾಡಬೇಕು. ಯಾಕೆ ಸೌಂಡ್ ಕ್ಲ್ಯಾಪ್ ಮಾಡಬೇಕು? ನಂಬರ್ ಅನೌನ್ಸ್ ಮಾಡಬೇಕು ಶಾರ್ಟಲ್ಲಿ, ಎಲ್ಲರೂ ನನ್ನನ್ನು ನೋಡ್ತಾ ಇರ್ತಾರೆ, ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕು, ಆರ್ಟಿಸ್ಟ್ ಮುಂದೆ ನಿಂತ್ಕೋಬೇಕು, ಸೌಂಡ್ ಕ್ಲ್ಯಾಪ್ ಹಿಡಿಬೇಕು, ಆ ಕ್ಲ್ಯಾಪ್ ನಂಬರ್ನ ಅನೌನ್ಸ್ ಮಾಡಬೇಕು, ಬಾಯ್ಪಾಠ ಆಗಿರಬೇಕು ಆ ನಂಬರು, ಅದನ್ನ ನೋಡ್ಕೊಂಡು ಹೇಳೋಂಗಿಲ್ಲ, ಕ್ಯಾಮ್ರಾ ನೋಡಿಕೊಂಡು ಹೇಳಬೇಕು. ಈ ಆಡಿಯೋ ರೆಕಾರ್ಡಿಸ್ಟ್ ಇರ್ತಾನೆ, ನಾಗರಾಜ್ ರೆಕಾರ್ಡ್ ಮಾಡ್ತಾ ಇರ್ತಾನೆ, ಅವನೇನು ಮಾಡ್ತಾನೆ, ಇಲ್ಲಿ ಕ್ಯಾಮ್ರಾ ಸ್ಟಾರ್ಟ್ ಕ್ಯಾಮ್ರಾ ಅಂದ ತಕ್ಷಣ ಅನ್ನಕ್ಕಿಂತ ಮುಂಚೆ, ಸ್ಟಾರ್ಟ್ ಕ್ಯಾಮ್ರಾ ಅಂತ ಅನ್ನಕ್ಕಿಂತ ಮುಂಚೆ ಸ್ಟಾರ್ಟ್ ಸೌಂಡ್ ಅಂತಾರೆ ಡೈರೆಕ್ಟ್ರು. ಅವನು ರೋಲಿಂಗ್ ಅಂತ ಹೇಳ್ತಾನೆ, ಯಾರೋ ಅಲ್ಲಿ ಕೂತಿರೋನೊಬ್ಬ ರೋಲಿಂಗ್ ಅಂತ ಹೇಳ್ತಾನೆ, ಸೌಂಡ್ ಆಪ್ರೇಟ್ ಮಾಡ್ತಿದ್ದು, ನಾಗರ ಆಪ್ರೇಟ್ ಮಾಡ್ತಾ ಇದ್ದನು. ಆ ರೋಲಿಂಗ್ ಅಂದ ತಕ್ಷಣ ನಾನು ಇಲ್ಲಿ ಈ ನಂಬರ್ ಮೇಲೆ ಬರ್ಕೊಂಡಿರ್ತೀವಲ್ಲ, ಈ ಕ್ಲ್ಯಾಪ್ ಇಟ್ಕೊಂಡು ಅದನ್ನು ಅನೌನ್ಸ್ ಮಾಡಬೇಕು, ಆ ನಂಬರ್ನ ಆ ಸೀನ್ ನಂಬರ್ ಅನೌನ್ಸ್ ಮಾಡಬೇಕು, ಶಾರ್ಟ್ ನಂಬರ್ ಅನೌನ್ಸ್ ಮಾಡಬೇಕು, ಟೇಕ್ ನಂಬರ್ 3, 4, 1 ಅದನ್ನು ಅನೌನ್ಸ್ ಮಾಡಬೇಕು. ಅನೌನ್ಸ್ ಮಾಡಿಬಿಟ್ಟು ಅನೌನ್ಸ್ ಮಾಡಿದ ತಕ್ಷಣ ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಈ ನಂಬರ್ ಆದ ತಕ್ಷಣ ಇದು ಹೇಗೆ ನಡೆಯುತ್ತೆ ಅಂದರೆ ಸಿಂಕ್ರೊನೈಸ್ ಶೂಟಿಂಗ್ ಅಂತ ಹೇಳ್ತೀವಿ, ಸಿಂಕ್ ಆಗುತ್ತೆ. ನಾನು ರೆಡಿಯಾಗಿ ನಿಂತ್ಕೊಳ್ತೀನಿ, ಅವನು ರೋಲಿಂಗ್ ಡೈರೆಕ್ಟ್ರ್ ಅನೌನ್ಸ್ ಮಾಡ್ತಾರೆ, ಲೈಟ್ಸ್ ಆನ್ ಅಂತ ಹೇಳ್ತಾರೆ, ಸ್ಟಾರ್ಟ್ ಸೌಂಡ್ ಅಂತ ಹೇಳ್ತಾರೆ. ಸೌಂಡ್ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ನಾನು ನಂಬರ್ ಅನೌನ್ಸ್ ಮಾಡ್ತೀನಿ, ನಾನು ನಂಬರ್ ಮುಗಿಸಿದ ತಕ್ಷಣ ಡೈರೆಕ್ಟ್ರು ಸ್ಟಾರ್ಟ್ ಕ್ಯಾಮ್ರಾ ಅಂತ ಹೇಳ್ತಾರೆ. ಅಂದರೆ ಒಬ್ಬರ ಮೈಂಡ್ ಕನೆಕ್ಟ್ ಆಗಿರುತ್ತೆ.
ಒಬ್ಬರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಈ ರನ್ನಿಂಗ್ ರೇಸಲ್ಲಿ ರಿಲೇ ರೇಸ್ನಲ್ಲಿ ಒಬ್ಬರು ರಿಲೇ ಕೊಟ್ಟರೆ ಇನ್ನೊಬ್ರು ಓಡ್ತಾರಲ್ಲ ತೊಗೊಂಡು ಅದನ್ನು ರೀಚ್ ಆಗೋಕ್ಕೆ ಇನ್ನೊಂದು ಗುರಿ ಮುಟ್ಟಕ್ಕೆ ಆ ರೀತಿ ಶೂಟಿಂಗ್ ಎವ್ರಿ ಶಾರ್ಟು ಈ ಥರ ತೆಗಿತಾರೆ ಸಿನಿಮಾನಲ್ಲಿ. ಒಂದು ಸಿನಿಮಾಲಿ 3,000 ಶಾರ್ಟ್ ಇರಲಿ, 2,000 ಶಾರ್ಟ್ ಇರಲಿ, ನಾವು ಅಲರ್ಟಾಗಿ ಕೆಲಸ ಮಾಡಬೇಕಿತ್ತು. ಇದು ಯಾಕೆ ಇದಕ್ಕೆ ಕೆಲಸ ಮಾಡಬೇಕಿತ್ತು, ಟೆಕ್ನಾಲಜಿ ಆಗಿತ್ತು ಅಂತ ನಾನು ಎರಡು ಮಾತಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಡೈರೆಕ್ಟ್ರು ಸ್ಟಾರ್ಟ್ ಕ್ಯಾಮ್ರಾ ಅಂತಾರೆ. ಸ್ಟಾರ್ಟ್ ಕ್ಯಾಮ್ರಾ ಅಂದ ತಕ್ಷಣ ನಾನು ಕ್ಲ್ಯಾಪ್ ಮಾಡಬೇಕು. ಈ ಕ್ಲ್ಯಾಪ್ ಮಾಡಿದ ಸೌಂಡ್ ಇದೆಯಲ್ಲ, ಟಕ್ ಅಂತ ಹೊಡಿತೀವಲ್ಲ, ಆ ಸೌಂಡ್ ಕ್ಲ್ಯಾಪ್ನ ಹೊಡಿತೀವಲ್ಲ, ಆ ಕ್ಲ್ಯಾಪ್ನ ಹೊಡೆದ ತಕ್ಷಣ ಇದು ರೆಕಾರ್ಡ್ ಆಗುತ್ತೆ ಅಲ್ಲಿ. ಅದಾದ ತಕ್ಷಣ ಡೈರೆಕ್ಟರ್ ಆ್ಯಕ್ಷನ್ ಅಂತಾರೆ. ನನ್ನ ಕ್ಲ್ಯಾಪ್ ಸೌಂಡ್ಗೂ ಡೈರೆಕ್ಟರ್ ಆ್ಯಕ್ಷನ್ ಹೇಳೋಕ್ಕೂ ಸಿಂಕ್ ಆಗಬೇಕು. ಅವ್ರು ಆ್ಯಕ್ಷನ್ ಅಂತ ಹೇಳ್ತಾರೆ, ಅಲ್ಲಿಂದ ಸೌಂಡು ಮತ್ತು ಪಿಕ್ಚರ್ ಎರಡನ್ನು ಆಮೇಲೆ ಜಾಯಿನ್ ಮಾಡ್ತಾರೆ. ಇಲ್ಲಿ ಆ್ಯಕ್ಟ್ ಮಾಡಿದ ಆ್ಯಕ್ಟ್ರು ಇದು ಇದು ಎಲ್ಲ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು, ಯಾವ್ಯಾವುದೋ ಶೂಟಿಂಗ್ ಜಾಗ, ರೋಡು, ಪಬ್ಲಿಕ್ಕು, ಸ್ಟುಡಿಯೋ, ಬೆಟ್ಟದ ಮೇಲೆ ಎಲ್ಲೋ ಒಂದು ಕಡೆ ಹಳ್ಳದಲ್ಲಿ ಎಲ್ಲಂದ್ರಲ್ಲೋ ಕ್ಲ್ಯಾಪ್ ಮಾಡಬೇಕು. ಇದೊಂದು ಅಡ್ವೆಂಚರಸ್ ಕೆಲಸ. ಯಾಕೆ ಅಂತಂದರೆ ಕ್ಲ್ಯಾಪ್ ಮಾಡೋನು ನನ್ನ ಉದ್ದೇಶದಲ್ಲಿ ಅವಾಗ ಸಿನಿಮಾ ಟೆಕ್ನಾಲಜಿ ಕಲಿತವರೆಲ್ಲನೂ ಇವಾಗ ವಿಡಿಯೋ ನೋಡಿ ಕಲಿತಾರೆ. ಈಗ ಸಿನಿಮಾ ಡೈರೆಕ್ಟಾಗಿ ಬಂದುಬಿಟ್ಟು ಮಾಡಿಬಿಟ್ಟು ಡಿಜಿಟಲ್ ಕ್ಯಾಮ್ರಾ ಕಲ್ತು ಬಿಡ್ತಾರೆ ಸಿನಿಮಾ. ಇವತ್ತೇನು ಬೇಕು ಅಂತೇನಿಲ್ಲ ಅದೆಲ್ಲ, ಬಟ್ ಆ ಟೆಕ್ನಾಲಜಿ ಕಲಿತವರು ಇವತ್ತು ಸಿನಿಮಾಲಿ ಪರ್ಫೆಕ್ಟ್ ಆಗಿರೋಕ್ಕೆ ಕಾರಣ ಆಗುತ್ತೆ. ಯಾಕೆಂದ್ರೆ ಟೆಕ್ನಾಲಜಿ ಗೊತ್ತಿರುತ್ತೆ ಅವ್ರಿಗೆ. ಸಿನಿಮಾದ ಶೂಟಿಂಗ್ನ ಒಂದು ಏನು ಹೇಳ್ತೀವಿ, ಈ ಸಿಂಕ್ರೊನೈಸಲ್ಲಿ ಸಿಂಕ್ರೊನೈಸ್ ಆಗುವಾಗ ಆಗುವಂಥ ಒಂದು ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಒಂದು ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, ಟೀಮ್ ವರ್ಕು, ಆ ಟ್ಯಾಲೆಂಟು ಇಲ್ಲಿ ಗೊತ್ತಾಗುತ್ತೆ. ಯಾರು ಹೇಗೆ ವರ್ಕ್ ಮಾಡ್ತಾನೆ ಅಂತ ಅನ್ನೋದು, ಯಾರು ಕ್ಲ್ಯಾಪ್ ಬೋರ್ಡಿಗೆ ಕ್ಲ್ಯಾಪ್ ಮಾಡಿ ಬಂದಿರ್ತಾರೋ ಅವರು ಸಿನಿಮಾ ಅಂದರೆ ರೀಲಲ್ಲಿ ಸಿನಿಮಾ ಮಾಡೋ ಅಂತ ಹೇಳ್ತಾರೆ, ಅಂದರೆ ಫಿಲ್ಮ್ ಸ್ಟಾಕಲ್ಲಿ ಅದನ್ನು ಪೂರ್ತಿಯಾಗಿ ತಿಳ್ಕೊಂಡಿರ್ತಾನೆ. ನನಗೆ ತಿಳ್ಕೊಳ್ಳೋಕ್ಕೆ 4 ಸಿನಿಮಾ ಅಸ್ಟೆಂಡ್ ಡೈರೆಕ್ಟರ್ ಆಗಿ, ಅಂದರೆ 2 ಸಿನಿಮಾ ಅಸ್ಟೆಂಡ್ ಡೈರೆಕ್ಟ್ರು, 2 ಸಿನಿಮಾ ಕೋ ಡೈರೆಕ್ಟ್ರು, ಅಸ್ಟೆಂಡ್ ಡೈರೆಕ್ಟ್ರು, 4 ಸಿನಿಮಾನಲ್ಲಿ ಇಡೀ ಚಿತ್ರ ಪ್ರಾರಂಭದಿಂದ ಅಂದರೆ ಕ್ಲ್ಯಾಪ್ ಆಗೋದ್ರಿಂದ ಹಿಡಿದಾಗಿ, ಕ್ಲ್ಯಾಪ್ ಹೊಡೆದು ಪ್ರಾರಂಭ ಮಾಡೋದ್ರಿಂದ ಶುರು ಮಾಡಿ ಎಡಿಟಿಂಗ್ ಮಾಡಿ ಫುನ್ನೆ ಫಸ್ಟ್ ಕಾಪಿ ನೋಡಿ ಅದನ್ನು ಥಿಯೇಟ್ರಿಗೆ ಬರೋವರೆಗೂ ನಾನು ಇದ್ದಿದ್ದರಿಂದ, ಅಂದರೆ ಆ ಗುಂಪಲ್ಲಿ ಇದ್ದಿದ್ದರಿಂದ ನನಗೆ ಸಿನಿಮಾ ಟೆಕ್ನಾಲಜಿ ಎಂಟೈರ ಗೊತ್ತಾಗುತ್ತೋ. ನನಗೆ ಅವಾಗ ಒಂದು ಕ್ಲೋಸಪ್ಗೆ ಎಷ್ಟು ಅಡಿ ಶೂಟ್ ಮಾಡಬೇಕು, ಒಂದು ಲಾಂಗ್ ಶಾಟ್ ಎಷ್ಟು ಅಡಿ ತೆಗಿಬೇಕು, ಎಲ್ಲಿ ತಪ್ಪಾದರೆ ಹೆಂಗೆ ಫಿಲಮ್ನ ಬ್ಯಾಲೆನ್ಸ್ ಮಾಡಬೇಕು, ಸ್ಟಾಕನ್ನು ಹೆಂಗೆ ವೇಸ್ಟ್ ಮಾಡಬಾರ್ದು. 1:2 ಅಂದರೆ ಒಂದು ಟೇಕ್ಗೆ 2 ವೇಸ್ಟ್ ಮಾಡ್ತಾನೆ, ಒಂದು ಟೇಕ್ಗೆ 3 ವೇಸ್ಟ್ ಮಾಡ್ತಾನೆ, 1:3 ವೇಸ್ಟ್ ಆಗುತ್ತೆ, ಅಂದರೆ 3 ಲೆಂತ್ ವೇಸ್ಟ್ ಆಗುತ್ತೆ. ಇದು 10 ಶಾಟ್ ಇರ್ಬೋದು, 20 150 200 400 ಶಾಟು, ಫುಲ್ ಮ್ಯಾಗ್ಝೈನ್ ಖಾಲಿ ಆಗೋ ತನಕ ಶಾರ್ಟ್ ತೆಗಿಬೋದು. ಸೊ ಇದು ಗೊತ್ತಾಯಿತು. ನಾನು ಸಿನಿಮಾ ಇದು ಫಸ್ಟ್ ಮಾಡಿದ ಸಿನಿಮಾ ನಾನು ಇದಾದಮೇಲೆ ಕೋಡೈರೆಕ್ಟ್ರಾಗಿ ವರ್ಕ್ ಮಾಡಿದೆ. ಕೋಡೈರೆಕ್ಟ್ರ್ ವರ್ಕ್ ಮಾಡಿದ್ಮೇಲೆ ಸಿನಿಮಾ ಡೈರೆಕ್ಟರ್ ಆಗಬೇಕು, ಕತೆ ಮಾಡಿದೆ. ಇಲ್ಲಿ ಒಂದು ನಾನು ಒಂದು ಎಡವಿದ್ದು ಅಂತಂದರೆ ಒಂದು ಏನೋ ಒಂದು ತಪ್ಪಾಗೋಗಿದ್ದನ್ನು ಹೇಳಬೇಕಾಗತ್ತೆ. ಯಾಕೆ ಅಂತಂದರೆ ಆ ತಪ್ಪು ಆಗೋಯ್ತು, ನಾನು ಮಾಡಿದ್ದಲ್ಲ ಅಂದ್ರೆ ನಡೆದೋಯ್ತು ಆ ತಪ್ಪು. ಏನಾ ತಪ್ಪು ಏನು ಅಂತಂದರೆ, ನಾನು ಎಲ್ಲವೂ ಸರಿ ಆಗಿರುತ್ತೆ, ಎಲ್ಲರೂ ಒಂದೇ ರೀತಿ ಅಂತ ಅನ್ನೋ ಥರ ನೋಡ್ಕೊಂಡು ಬಂದು ಸಿನಿಮಾ ಪ್ರೊಡ್ಯೂಸರ್ ಇದ್ದರೆ ಆಗೋಗುತ್ತೆ, ಒಂದು ಪ್ರೊಡ್ಯೂಸರ್ ಸಿಕ್ಕರೆ ಸಿನಿಮಾ ಆಗೋಗುತ್ತೆ ಅಂತ ಅಂದ್ಕೊಂಡು ಭಾಳ ಬ್ಲೈಂಡಾಗಿ ಯೋಚನೆ ಮಾಡಿದೆ. ಬ್ಲೈಂಡಾಗೆ ಏನು ಯೋಚನೆ ಮಾಡಿದೆ, ಸಿನಿಮಾ ಮಾಡೋಕ್ಕೆ ಧುಮುಕಿದೆ. ಇದು 93-94 ಇರಬೇಕು, ಅಲ್ಲಿವರೆಗೂ ನಾನು ಅಸೋಸಿಯೇಟಾಗಿ ಕೆಲಸ ಮಾಡಿ ಇಡೀ ಸಿನಿಮಾದ ಎಲ್ಲ ರಿಲೀಸಿನ ತನಕ ಎಲ್ಲ ವಿಚಾರವನ್ನು ತಿಳ್ಕೊಂಡಿದ್ದೆ. ಬಟ್ ಎಲ್ಲ ವಿಚಾರ ತಿಳ್ಕೊಂಡಿದ್ದೆ, ಆದರೆ ಜನಗಳನ್ನ ಸ್ಟಡಿ ಮಾಡೋ ತಿಳ್ಕೊಂಡಿರಲಿಲ್ಲ. ಜನನ ಸ್ಟಡಿ ಮಾಡಬೇಕಿತ್ತು ನಾನು. ಯಾರು ಸಿನಿಮಾ ಮಾಡ್ತಾರೆ ಅಂತಂದರೆ ಅವರು ಕರೆಕ್ಟಾಗಿ ಸಿನಿಮಾ ಮಾಡಿ ಅದನ್ನು ರಿಲೀಸ್ ಮಾಡೋ ಅಂಥ ಕೆಪಾಸಿಟಿ ಇದೆಯಾ. ನಾನು ಅವ್ರ ಜೊತೆ ಸಿನಿಮಾ ಮಾಡ್ತಿದ್ದಾಗ ನನಗೆ ಒಂದು ಲೈಫ್ ಸಿಗುತ್ತಾ ಅದರಿಂದ, ಅಥವಾ ಆ ಸಿನಿಮಾಯಿಂದ ನನಗೊಂದು ಹೆಸರು ಬರುತ್ತಾ ಅನ್ನೋದನ್ನು ಹಿಂದೆ ಮುಂದೆ ನೋಡಲಿಲ್ಲ. ಒಬ್ಬರು ನನ್ನ ಜೊತೆ ವರ್ಕ್ ಮಾಡ್ತಾಯಿದ್ರು, ಒಬ್ಬರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಒಂದು ಸಿನಿಮಾಲಿ ಸಿಕ್ಕಿದ್ರು ನನಗೆ. ಅವ್ರು ಪರಿಚಯ ಆದರು, ಕೌಶಿಕ್ ಒಂದು ಸಿನಿಮಾ ಮಾಡೋಣ ನಡೀರಿ ಅಂದರು. ನಾನು ನಡೀರಿ ಹೋಗೋಣ ಅಂತಂದೆ. ಭಾಳ ಹಿಂದೆ ಮುಂದೆ ನೋಡಿದೆ, ಭಾಳ ಅವಾಗ ನಾನೇನು ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಸ್ಟೆಪ್ ಇಡ್ತಾ ಇದ್ದೆ. ಧೈರ್ಯ ಇದು, ಆ ಥರ ಧೈರ್ಯ ಇತ್ತು. ಏಯ್ ಏನು ಮಾಡಬೇಕು, ರಾತ್ರಿ ಅರ್ಧರಾತ್ರಿ ರೆಡಿ ಹೋಗೋಣ. ನನ್ನ ಚಾಲೆಂಜ್ ಏನು ಅಂತಂದ್ರೆ ಭಾಳ ನಾನು ಒಂಥರ ಅಗ್ರೆಸಿವ್ ಆಗಿದ್ದೆ, ಮತ್ತು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ, ಒಂಥರ ನುಗ್ತಾ ಇದ್ದೆ. ಬಟ್ ಆಲೋಚನೆ ಮಾಡ್ತಿರ್ಲಿಲ್ಲ ಏನೂ, ಇವ್ರು ಮಾಡ್ತಾರಾ ಇಲ್ವೋ ಅಂತ. ಅವ್ರು ಮಾತಾಡಿದ್ರಲ್ಲಿ ಸೆನ್ಸ್ ಮಾಡೋಕ್ಕೆ ಗೊತ್ತಾಗ್ತಿರ್ಲಿಲ್ಲ, ಅದು ಅನುಭವ ಇರಲಿಲ್ಲ. ಬಟ್ ಸಿನಿಮಾ ಅನುಭವ ಇತ್ತು. ಬಟ್ ಸಿನಿಮಾ ಮಾಡೋಕ್ಕೆ ಬೇಕಾದಂಥ ಒಂದು ನಾಲೆಜ್ ಅಂತ ಏನು ಹೇಳ್ತೀವಿ, ಟೆಕ್ನಿಕಲ್ ನಾಲೆಜ್ ಅಲ್ಲ, ಕತೆ ನಾಲೆಜ್ ಅಲ್ಲ, ಅದೆಲ್ಲ ಬಂದ್ಬಿಡುತ್ತೆ. ಬಟ್ ಈ ಸಿನಿಮಾ ಆಗುತ್ತಾ ಇಲ್ವಾ, ಹೇಗೆ ಇದನ್ನು ಮುಂದುವರಿಸ್ಬೇಕು, ನಿರ್ಮಾಪಕನ ಹತ್ರ ಬಂಡವಾಳ ಹಾಕ್ತಾನಾ ಇಲ್ವಾ, ಅವನೇನ ಕೈ ಕೊಟ್ಬಿಟ್ರೆ ನಾನೇನು ಮಾಡಬೇಕು, ಎಲ್ಲವೂ ಒಂದು ಕೆಟ್ಟ ಅನುಭವ ಆಗೋಯ್ತು. ಇದರಿಂದ ಒಂದು ಸಿನಿಮಾ ಶುರು ಮಾಡಿದೆ. ಈ ಸಿನಿಮಾ ನಾನು ಭಾಳಷ್ಟು ಎಲ್ಲೂ ಹೇಳ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಈ ಹಳೆಯದು ಘಟನೆಗಳು ಮತ್ತು ಈ ಕೆಟ್ಟದು ಯೋಚನೆಗಳು ಇರ್ತದಲ್ಲ, ಅದು ನಾನು ಹೆಚ್ಚು ಮಾಡ್ತಾ ಕೂತ್ಕೋಬಾರ್ದು. ಯಾವತ್ತು ಮುಂದುವರಿಬೇಕಾದ್ರೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಬಿಟ್ಬಿಡ್ಬೇಕು. ಅದನ್ನು ಪಾಸ್ಟ್ ನಮ್ಮಲ್ಲಿರುತ್ತೆ, ಅದನ್ನು ಇನ್ನೊಬ್ರಿಗೆ ಹೇಳ್ಕೊಳಕ್ಕೆ ಹೋಗಬಾರ್ದು.
ಯಾಕೆ ಅಂತಂದ್ರೆ ಸಿನಿಮಾನಲ್ಲಿ ನಾನು ಒಂದು ಸರಿ ಸಿನಿಮಾ ಸ್ಟಾರ್ಟ್ ಮಾಡಿ ಅದು ನಿಂತೋಗಿದೆ ಅಂತಂದರೆ ಇನ್ನೊಬ್ಬ ನಿರ್ಮಾಪಕ ನನಗೆ ಸಿನಿಮಾ ಕೊಡೋದಿಲ್ಲ. ಹೀಗಾಯಿತು, ಭಾಳ ನನಗೆ ಅನುಭವ ಆಯಿತು. ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಆ ಕತೆ ಒಂದು ನಿಮ್ಗೆ ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಮ್ಯೂಸಿಕ್ ಡೈರೆಕ್ಟರ್ ಅವಾಗ ಆಗಿನ ಇದರಲ್ಲಿ ಟ್ರೆಂಡಲ್ಲಿ ಹಂಸಲೇಖ ಮ್ಯೂಸಿಕ್, ನಮ್ಮ ಸಿನಿಮಾ ಒಂದು ನ್ಯೂಸ್ ಆಗಿತ್ತು. ಆಮೇಲೆ ಪತ್ರಿಕೆಯಲ್ಲಿ ಬರೆದ್ರು ಇವರು ಶ್ರೀನಿವಾಸ್ ಕೌಶಿಕ್ ಅವ್ರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮುಂಗಾರು ಮುಕ್ತು ಅಂತ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಅವ್ರ ಮೇಲೆ ಭರವಸೆ ಇಟ್ಕೋಬಹುದು. ಒಂದು ನಿರ್ದೇಶಕ ಬರ್ತಾನೆ ಸಿನಿಮಾ ಭರವಸೆ ಇಡಬಲ್ಲ ಅಂತ ನಿರ್ದೇಶಕ ಒಬ್ಬ ಬರ್ತಾ ಇದ್ದಾನೆ. ನನ್ನ ಫಸ್ಟ್ ಸಿನಿಮಾ 1994 ನಿಂತೋದಾಗ ಆ ಸಿನಿಮಾ ರಷಸ್ನ ಹಾಕಿ ಪ್ರಸಾದ್ ಲ್ಯಾಬಲ್ಲಿ ತೋರಿಸೋದಕ್ಕೂ ನಮ್ಮ ಹತ್ರ ವ್ಯವಸ್ಥೆ ಇದೆ, ನೀವು ನಮ್ಮ ದುಡ್ಡು ಆಮೇಲೆ ಕೊಡಿ, ಅಷ್ಟು ಸಿನಿಮಾ ಮುಗಿಸಿ ಒಳ್ಳೆ ಕತೆ ಒಳ್ಳೆ ಕೆಲಸ 10 ದಿವಸ ನಾವು ಕೆಲಸ ಮಾಡಿದ್ದು ನೋಡಿ ಆ ಮನುಷ್ಯ ನಂಬಿಕೆಯನ್ನು ನಮಗೆ ಒಂದು ರೀತಿ ದ್ರೋಹ ಆಗೋಯಿತು.